ಕೊಡಕಲನೆ ಮಡಕೇರಿ ಶಾಸಕರು ಪತ್ರ ಬರೆದಿದ್ದರು ಸರ್ಕಾರಕ್ಕೆ ಟಿಪ್ಪು ಸುಲ್ತಾನ್ 51 ಪಾಯಿಂಟ್ ಅನ್ನು ಮೆನ್ಷನ್ ಮಾಡ್ಕೊಂಡು 16 ಪೇಜ್ ಬರೆದಿದ್ದರು ಅದು ಆ ಸರ್ಕಾರ ಗಮನಕ್ಕೆ ತಕೊಂಡಿರಲಿಲ್ಲ ಈಗ ನಿಮ್ಮ ಸರ್ಕಾರ ಗಮನಕ್ಕೆ ಏನಾದರೂ ಬಂದಿದೆಯಾ ಪಠ್ಯಪುಸ್ತಕ ಪರಿಷ್ಕೃತ ಸಮಿತಿಯವರು ಏನಾದರೂ ತಗೊಂಡಿದ್ದಾರಾ ನೆನ್ನೆ ಅಪ್ಪಚ್ಚು ರಂಜನ್ ಅವರು ಟಿಪ್ಪು ಸುಲ್ತಾನ್ ಬಗ್ಗೆ ಇರುವಂತ ಅನೇಕ ಪುಸ್ತಕಗಳನ್ನು ಕಾಪಿಯನ್ನು ಕೊಟ್ಟು ಅದು ಬ್ರಿಟಿಷ್ ಲೈಬ್ರರಿಯಲ್ಲಿ ಇರುವಂತ ಪುಸ್ತಕಗಳನ್ನೇ ರೆಫರ್ ಮಾಡಿ ಆ ಕಾಪಿಗಳನ್ನು ನಮ್ಮ ಕೈಗೆ ಕೊಟ್ಟಿದ್ದಾರೆ ಅದು ಪರಿಷ್ಕರಣಾ ಸಮಿತಿ ಇದ್ದ ನಮ್ಮ ಕಮಿಟಿಗೆ ಅದನ್ನು ತಲುಪಿಸಬೇಕು ಅನ್ನುವಂಥದ್ದು ಅವ್ರ ಇಚ್ಛೆ ಇದೆ ಖಂಡಿತ ಅದನ್ನು ಡೀಟೇಲ್ ಆಗಿ ನೋಡಿ ಅಂತೇಳಿ ಪರಿಷ್ಕರಣಾ ಸಮಿತಿಗೆ ನಾನು ಕಳಿಸುವಂಥದ್ದು ಇದೆ ಇಲ್ಲ ಅದರಲ್ಲಿ ಅವರು ವಿಶೇಷವಾಗಿ ಬ್ರಿಟಿಷ್ ಲೈಬ್ರರಿಯಲ್ಲಿರುವಂಥ ಒಂದಷ್ಟು ಪುಸ್ತಕಗಳ ರೆಫರೆನ್ಸ್ ಅನ್ನು ಕೊಟ್ಟಿದ್ದಾರೆ ಅದ್ಯಾರು ಭಾರತದವ್ರು ಬರೆದಿರುವಂಥದ್ದು ಅಲ್ಲ ಅಥವಾ ತುಂಬ ಜನ ಹೇಳುವಂಥ ಬೇರೆ ಕೇಸರೀಕರಣದವರು ಬರೆದಿರುವಂಥದ್ದು ಅಲ್ಲ ಅದು ಸ್ಪಷ್ಟವಾಗಿ ಅವತ್ತಿನ ಹಿಸ್ಟೋರಿಯನ್ಸು ಟಿಪ್ಪು ಸುಲ್ತಾನ್ ಬರೆದಿರುವಂಥ ಪತ್ರಗಳ ಆಧಾರದ ಮೇಲೆ ಅಂದರೆ ಟಿಪ್ಪು ಸುಲ್ತಾನೇ ಸ್ವತಃ ಬರೆದಿರುವಂಥ ಪತ್ರಗಳ ಬ್ರಿಟಿಷ್ ಸರ್ಕಾರಕ್ಕೆ ಮತ್ತೊಂದಕ್ಕೆ ಬರೆದಿರುವಂಥ ಪತ್ರಗಳ ಆಧಾರದ ಮೇಲೆ ತಂದಿರುವಂಥ ಒಂದು ಪುಸ್ತಕಗಳದ ರೆಫರೆನ್ಸನ್ನು ಅವರು ಎಕ್ಸ್ಪ್ಲೈನ್ ಮಾಡಿ ನಂಗೆ ಕೊಟ್ಟಿದ್ದಾರೆ ಅದನ್ನು ಸಮಿತಿಯ ಮುಂದಿಡುವಂಥ ಪ್ರಯತ್ನ ನಾನು ಮಾಡ್ತೇನೆ ಹೇಗೆ ಅದನ್ನು ನಾನು ಹೇಳಿದ್ನಲ್ಲ ನಂಗೆ ನೆನ್ನೆ ಕೊಟ್ಟಿದ್ದಾರೆ ನಾ ಇನ್ನೂ ನೋಡಿಲ್ಲ ಅವ್ರು ಇದನ್ನು ಹೇಳಿ ಕೊಟ್ಟಿರುವಂಥದ್ದು ಇದಕ್ಕೆ ಆಧಾರ ಇದೆ ಅನ್ನುವಂಥ ಮಾತು ಅವ್ರು ಹೇಳಿದ್ದಾರೆ ಅದನ್ನು ಸಮಿತಿ ಪರಿಷ್ಕರಿಸ ಅವರು ಎರಡು ಹೇಳಿದರು ಒಂದು ಈಗ ಟಿಪ್ಪು ಸುಲ್ತಾನ್ ಬಗ್ಗೆ ಇರುವಂಥ ಅಸತ್ಯಗಳನ್ನ ತೆಗಿರಿ ಇಲ್ಲ ನಿಜ ಏನೇನಾಗಿದೆ ಎರಡೂ ಹೇಳಿ ಟಿಪ್ಪು ಸುಲ್ತಾನ್ ಒಳ್ಳೇದು ಮಾಡಿದ್ದನ್ನು ಹೇಳಿ ಈ ಸಮಾಜಕ್ಕೆ ಕೆಟ್ಟದನ್ನು ಮಾಡಿದ್ದನ್ನು ಹೇಳಿ ಒಂದು ಸೈಡ್ ಆಫ್ ಟಿಪ್ಪು ಸುಲ್ತಾನ್ ಮಾತ್ರ ತೋರಿಸ್ಬೇಡಿ ಅಂತೇಳಿ ಅಪ್ಪಚ್ಚು ರಂಜನ್ ಅವ್ರು ನಾನು ಕೇಳ್ಕೊಂಡಿದ್ದಾರೆ ಅದನ್ನು ಅವರು ಅದನ್ನೇ ರೆಫರೆನ್ಸ್ ಆಗಿ ಅಲ್ಲಿರುವಂಥ ಒಂದಷ್ಟು ಒರಿಜಿನಲ್ ಪೇಪರ್ಸ್ನ ಕಾಪಿಯನ್ನು ನನ್ನ ಕೈಗೆ ಕೊಟ್ಟು ತಲುಪಿಸುವಂಥ ಪ್ರಯತ್ನ ಮಾಡಿದ್ದಾರೆ.